ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳೋದು, ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಸಿನ್ಸ್ ಇಟ್ ಇಸ್ ಎ ಆಟೋನಮಸ್ ಬಾಡಿ. ಕ್ಯೂ ಜೂಟ್ ಬೋಲ್ತಾ ಮೇಡಮ್? ಕ್ಯೂ ಜೂಟ್ ಬೋಲ್ತಾ ಬಿಜೆಪಿ ಅವರೇ, ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂತ ಮಾತುಗಳನ್ನು ಹೇಳಬೇಕಾಗ್ತದೆ. If you collect 100 rupees and giving it to government of India, we are getting back only 12 to 13 rupees. Is it not an injustice? Cost to Karnataka? That is why we are agitating. ಈ ಅನ್ಯಾಯ ಆಗ್ಲಿಕ್ಕೆ ದಿಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್, ಇಟ್ ಈಸ್ ಗವರ್ಮೆಂಟ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿ ಜಿ. This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi. Pradesh Congress Samitiya Adhyaksharu Upamukhyamantrigalu Adanta Manne DK Shivakumar Avare ಎಲ್ಲ ನನ್ನ ಸಚಿವ ಸಹೋದ್ಯೋಗಿ ಮಿತ್ರರೇ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರುಗಳೇ, ಲೋಕಸಭೆ ಮತ್ತು ರಾಜ್ಯಸಭೆಯ ಮಾನ್ಯ ಸದಸ್ಯರುಗಳೇ, ಮಾಜಿ ಸಚಿವರೇ, ಮಾಜಿ ಶಾಸಕ ಮಿತ್ರರೇ, ನಮ್ಮ ಪಕ್ಷದ ಇತರ ಎಲ್ಲ ಮುಖಂಡರುಗಳೇ, ಮಾಧ್ಯಮದ ಎಲ್ಲ ಸ್ನೇಹಿತರೆ, ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ಡಿಕೆ ಶಿವಕುಮಾರ್ ಅವರು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕೆಲವು ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಾನು ಈ ಪ್ರತಿಭಟನೆಯ ಉದ್ದೇಶ ನಮಗಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಕೇಂದ್ರ ಸರ್ಕಾರದ ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಿಮಗೆ ಧನ್ಯವಾದಗಳನ್ನು ಕೂಡ ಕೃತಜ್ಞತೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಒಂದು ಕರ್ನಾಟಕ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಮಾಡತಕ್ಕಂತ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಚಳವಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ, ಕಾಂಗ್ರೆಸ್ ಪಕ್ಷ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾಡತಕ್ಕಂಥ ಚಳವಳಿ ಅಲ್ಲ ಇದು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ದಟ್ ಇಸ್ ವೈ ಐ ಹ್ಯಾವ್ ರಿಟನ್ ಎ ಲೆಟರ್ ಟು ಆಲ್ ದಿ ಎಂಪಿಸ್ ಆಫ್ ಬಿಜೆಪಿ ಅಂಡ್ ಜೆಡಿಎಸ್ ಟು ಪಾರ್ಟಿಸಿಪೇಟ್ ಇನ್ ದಿಸ್ ಎಜಿಟೇಷನ್, ಬಟ್ ಐ ಎಕ್ಸ್ಪೆಕ್ಟ್ ದೆಮ್ ಟು ಪಾರ್ಟಿಸಿಪೇಟ್ but they did not participate in this agitation. They should have been participated. It's because we are raising this issue of discrimination meted out by government of India, particularly state of Karnataka
and also the states of southern states. I mean southern India. ಇದಕ್ಕೋಸ್ಕರ ಈ ಚಳುವಳಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಯಾರ ವಿರುದ್ಧನೂ ಅಲ್ಲ, ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ. ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ, ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು. ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಜಂತರ್ ಮಂತರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂತಹ ಸ್ಥಳ. ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ. ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ. ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತರ್ ಮಂತರ್. ಅಂತ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ, ಜವಾಬ್ದಾರಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ 7ನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನ ಹೇಗೆ ಹಂಚಿಕೆ ಮಾಡ್ಕೋಬೇಕು, ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗ್ಬೇಕು, ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗ್ಬೇಕು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗ್ಬೇಕು ಅಂತೇಳಿ ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡ್ಕೋತೀವಿ. ಇಲ್ಲಿವರೆಗೆ ದೇಶದಲ್ಲಿ 15 ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ. ಈಗ 16ನೇ ಹಣಕಾಸಿನ ಆಯೋಗ ರಚನೆಯಾಗಿದೆ. ಈ 15 ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ, ಕೇಂದ್ರ ಸರ್ಕಾರಕ್ಕೆ, ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡ್ಕೋತೀವಿ. ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರತಕ್ಕಂಥದ್ದು. ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ವಿರುದ್ಧ ಅಲ್ಲ, ಅದನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ, ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು. 7ನೇ ಶೆಡ್ಯೂಲ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ. 14ನೇ ಹಣಕಾಸಿನ ಆಯೋಗ 2015-16 2019-20 ಇತ್ತು, 5 ವರ್ಷಗಳ ಕಾಲ ಈ ವರದಿಯನ್ನು ಕೊಟ್ಟಿದ್ದಾರೆ. 2015-16 2019-20
ಅವರು ವರದಿಯನ್ನ ಕೊಟ್ಟಿದ್ದಾರೆ. ಆ ವರದಿ ಪ್ರಕಾರ ಶೇಕಡ 42% ರಾಜ್ಯಗಳಿಗೆ, ಇನ್ನು 58% ಕೇಂದ್ರಕ್ಕೆ ಅಂತ ವರದಿ ಕೊಟ್ಟಿದ್ದಾರೆ. ಆಮೇಲೆ 4.71% ಟು ಕರ್ನಾಟಕ, 4.71% ಆಫ್ ದಿ ಟೋಟಲ್ ಟ್ಯಾಕ್ಸಸ್ ಅಂಡರ್ ದಿ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ 4.71% ಹ್ಯಾಸ್ ಟು ಕಮ್ ಟು ಕರ್ನಾಟಕ. ಹದಿನೈದನೇ ಹಣಕಾಸಿನಲ್ಲಿ 42-41% ಇಳಿಸಿದ್ರು, 42-41% ಇಳಿಸಿದ್ರು. ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತಹ ತೆರಿಗೆ ಪಾಲನ್ನ 4.71%-3.64%ಕ್ಕೆ ಇಳಿಸಿದ್ರು. ಅದರ ಅರ್ಥ 1.07% ಕಡಿಮೆ ಆಯಿತು. 14ನೇ ಹಣಕಾಸಿನ ಆಯೋಗದವರೆಗೆ 1971ನೇ ಜನಗಣತಿಯ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ರು. ಯಾಕಂತಂದ್ರೆ 1971ರಲ್ಲಿ ಜನ ನಿಯಂತ್ರಣ ಶುರುವಾಯಿತು. ಆದರೆ 15ನೇ ಹಣಕಾಸಿನಲ್ಲಿ 1971ನೇ ಜನಗಣತಿಯನ್ನ ಬಿಟ್ಟು 2011ನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು. 7ನೇ ಶೆಡ್ಯೂಲ್ನಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಜನಸಂಖ್ಯೆ, ವಿಸ್ತೀರ್ಣ, ಕಾಡಿರ್ತಕ್ಕಂಥದ್ದು, ತಲೆ ಆದಾಯ, ಸಮುದಾಯಗಳ ಅಭಿವೃದ್ಧಿ, ಇವುಗಳನ್ನ ಮಾನದಂಡಗಳನ್ನಾಗಿ ಇಟ್ಟುಕೊಂಡಿದ್ದಾರೆ. ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನ ಇಟ್ಟುಕೊಂಡಿದ್ದಾರೆ. ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನ ಸರಿಯಾಗಿ ಮಾಡಲಿಲ್ಲ. ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನ ಮಾಡಿದವು. ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು, ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು. ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ. ನಾನು ಯಾರೂ ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ. ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ, ಅದನ್ನ ವಿರೋಧ ಮಾಡಲ್ಲ. ಆದರೆ ಕೋಳಿ ಚಿನ್ನದ ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಕಬಾರದು ಅನ್ನೋದು ನಮ್ಮ ವಾದ. ಹಾಲು ಕರೀತದೆ ಅಂತ ಹೆಸರು ಹಾಲು ಹೆಚ್ಚು ಕರೀತದೆ ಅಂತೇಳಿ ಹಸುನ್ ಕೆಚ್ಚಲೇ ಕುಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ. ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್, ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು 280,000 ಕೋಟಿ ಸಿಗುತ್ತೆ. ನಮಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತಾ? ತೆರಿಗೆ ಪಾಲು 50,257 ಕೋಟಿ ರೂಪಾಯಿಗಳು. ಎಷ್ಟು? ಯುಪಿ ಉತ್ತರ ಪ್ರದೇಶಕ್ಕೆ 280,000 ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ 50,257 ಕೋಟಿ. ಆದರೆ ಕರ್ನಾಟಕ
ಪ್ರದೇಶದಲ್ಲಿ ತೆರಿಗೆ ಹೆಚ್ಚು ಮಾಡತಕ್ಕಂತ ರಾಜ್ಯಗಳಲ್ಲಿ ಎರಡನೇ ರಾಜ್ಯ. ಜಿಎಸ್ಟಿ ಕಲೆಕ್ಷನ್ ಇರಬಹುದು, ಇನ್ಕಮ್ ಟ್ಯಾಕ್ಸ್ ಇರಬಹುದು, ಕಾರ್ಪೊರೇಟ್ ಟ್ಯಾಕ್ಸ್ ಇರಬಹುದು, ಕಸ್ಟಮ್ಸ್ ಡ್ಯೂಟಿ ಇರಬಹುದು, ಸೆಸ್ ಸರ್ಚಾರ್ಜ್ ಇರಬಹುದು, ಇವೆಲ್ಲವುಗಳಲ್ಲಿ ಕೂಡ ವಿ ಆರ್ ನಂಬರ್ ಟೂ. ಕರ್ನಾಟಕ ಇಸ್ ನಂಬರ್ ಟೂ ಆಸ್ ಫಾರ್ ಎಸ್ ದಿ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಕನ್ಸರ್ನ್. ಮಹಾರಾಷ್ಟ್ರ ನಂಬರ್ ಒನ್, ಮಹಾರಾಷ್ಟ್ರ ಸ್ಟೇಟ್ ಇಸ್ ನಂಬರ್ ಒನ್, ಕರ್ನಾಟಕ ನಂಬರ್ ಟೂ. ಮತ್ತೆ ನಮಗೆ ಯಾಕನ್ನೇ ಇಸ್ ಇಟ್ ನಾಟ್ ಇನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? See, as a matter of fact, this year Karnataka state is contributing more than 4,30,000 taxes to state, to Union of India. Ishto? 4,30,000 crores. 4,30,000 crores. ಕರ್ನಾಟಕದಿಂದ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ನಾವು ಸಲ್ಲಿಸ್ತಕ್ಕಂಥದ್ದು ಅಂದ್ರೆ ಒಂದು ರೂಪಾಯಿ ಅಲ್ಲ 100 ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 12-13 ರೂಪಾಯಿ. ರೆಡಿ ಫಾಲೋ ಗೊತ್ತಾಯ್ತೇನ್ರಿ? 100 ರೂಪಾಯಿ ನಾವು ಕಲೆಕ್ಟ್ ಮಾಡಿದ್ರೆ ಕೇಂದ್ರ ಸರ್ಕಾರಕ್ಕೆ ಕೊಟ್ರೆ 100 ರೂಪಾಯಿನ ನಮಗೆ ವಾಪಸ್ ಬರೋದು ಎಷ್ಟಪ್ಪ ಅಂದ್ರೆ 12-13 ರೂಪಾಯಿ. ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ? ಇಸ್ ಇಟ್ ನಾಟ್ ಎನ್ ಇನ್ಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ? ದಟ್ ಇಸ್ ವೈ ವೇರ್ ಎಜಿಟೇಟಿಂಗ್. ಇಂಗ್ಲಿಷ್ ನಲ್ಲಿ ಹೇಳ, ಇಂಗ್ಲಿಷ್ ನಲ್ಲಿ ಹೇಳ್ತಾ ಇದ್ದೀರಿ. ನೂರು ರೂಪಾಯಿ ತೆರಿಗೆ ಕಲೆಕ್ಟ್ ಮಾಡಿ ಕೇಂದ್ರಕ್ಕೆ ನಾವು ಕೊಟ್ರೆ ನಮಗೆ ವಾಪಸ್ ಬರ್ತಕ್ಕಂಥದ್ದು 12-13 ರೂಪಾಯಿ. ನೋ ಟ್ಯಾಕ್ಸ್ ಸಿ ಇಫ್ ಯು ಕಲೆಕ್ಟ್ 100 ರುಪೀಸ್ ಅಂಡ್ ಗಿವಿಂಗ್ ಇಟ್ ಟು ಗವರ್ಮೆಂಟ್ ಆಫ್ ಇಂಡಿಯಾ, ವಿ ಆರ್ ಗೆಟಿಂಗ್ ಬ್ಯಾಕ್ ಓನ್ಲಿ 12-13 ರುಪೀಸ್ ಆಸ್ ಅವರ್ ಶೇರ್. ಐ ಹೋಪ್ ದಟ್ ಐ ಮೇಡ್ ಇಟ್ ವೆರಿ ಕ್ಲಿಯರ್. ಇಸ್ ದೇರ್ ಎನಿ ಡೌಟ್? ನೋ ಡೌಟ್. 12-13 ರೂಪಾಯಿ ಮಾತ್ರ ನಮಗೆ ಸಿಕ್ಕುತ್ತೆ, 13-12. ಈಗ ನಮಗೆ ಈ 4.71-3.64 ಆದ್ಮೇಲೆ 14th Finance ಇಂದ 15th Finance ಕಮಿಷನ್ ಅವರಿಗೆ 25-26 ಲೆಕ್ಕ ಹಾಕಿದೀವಿ, ಅಂದಾಜು ಮಾಡಿದೀವಿ. ಅಲ್ಲಿವರೆಗೆ 62,098 ಕೋಟಿ ರೂಪಾಯಿ ಕಡಿಮೆ ಆಯಿತು. ಎಷ್ಟು? 62,098 ಕೋಟಿ. ಐ ರಿಪೀಟ್, 62,098 ಕೋಟಿ. ಐ ರಿಪೀಟ್ ಇನ್ ಇಂಗ್ಲಿಷ್, 62,098 ಕ್ರೋರ್ಸ್ ವಿ ಲಾಸ್ಟ್. ಕರ್ನಾಟಕ ಹ್ಯಾಸ್ ಲಾಸ್ಟ್ ಇನ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಟಿಲ್ 25-26 ಬಿಕಾಸ್ ಆಫ್ ದಿ 14th ಫೈನಾನ್ಸ್ ಕಮಿಷನ್ ಟು 15th ಫೈನಾನ್ಸ್ ಕಮಿಷನ್ ಇನ್ ಡೆವಲ್ಯೂಷನ್ ವಿ ಲಾಸ್ಟ್ ಅಬೌಟ್ 62,098 ಕ್ರೋರ್. ಇಸ್ ಇಟ್ ನಾಟ್ ಇನ್ ಇಂಜಿಸ್ ಇಸ್ ಕಾಸ್ಟ್ ಟು ಕರ್ನಾಟಕ? ದಟ್ ಇಸ್ ವೈ ವಿ ಆರ್ ಎಜಿಟೇಟಿಂಗ್. ಸಿ ನಿಮಗೆ ಒಂದು ನಿಮ್ಮ ಗಮನಕ್ಕೆ ತರಬೇಕು ಅಂತಂದ್ರೆ, ಯಾಕಂತಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಹಿಂದಿನಕ್ಕಿಂತ,
ಹದಿನಾಲ್ಕನೇ ಫೈನಾನ್ಸ್ ಗಿಂತ 15ನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದೀವಿ, 14ನೇ ಫೈನಾನ್ಸ್ ನಲ್ಲಿ ಜಾಸ್ತಿ ಕೊಟ್ಬಿಟ್ಟಿದೀವಿ ಅಂತೇಳಿ ಕ್ಲೈಮಿಂಗ್. ಆದ್ರೆ ಅವತ್ತು ಗಾತ್ರ ಎಷ್ಟಿತ್ತು, ಬಜೆಟ್ ಗಾತ್ರ ಎಷ್ಟಿತ್ತು, ಇವತ್ತೆಷ್ಟಿದೆ ಅನ್ನೋದು ಹೇಳಲ್ಲ ಹೇಳಲ್ಲ ನಿಮಗೆ. ಇಲ್ಲಿದೆ ಇಲ್ಲಿದೆ ಬಿಡಿ. ನಿಮಗೆ 2017-18 ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 2017-18 ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಈಸ್ 21,46,735 crores. ಎಷ್ಟು? 21,46,235. ಅವತ್ತು ಎಷ್ಟು ನಮಗೆ ಬರ್ತಿತ್ತು ಅಂತಂದ್ರೆ ಟ್ಯಾಕ್ಸ್ ನಮ್ಮ ಷೇರು ಎಷ್ಟಿತ್ತು ಅಂತಂದ್ರೆ 31,908 crores. ಎಷ್ಟು? 31,908 crores. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್ಸ್ ಅಂತ ಇರ್ತವೆ, ಅದರಲ್ಲಿ ನಮ್ಮ ಷೇರು ಇರ್ತದೆ, ಕೇಂದ್ರ ಸರ್ಕಾರದ ಷೇರು ಇರ್ತದೆ. ಸೆಂಟ್ರಲ್ ಷೇರ್ ಈಗ ಇಂದಿರಾ ಎಂತದು ಆವಾಸ್, ಇಂದಿರಾ ಆವಾಸ್ ಮನೆಗಳು ಅಂತ ಇದೆ. ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ, ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ. ಆದ್ರೆ ಕೊಡೋದು 120,000. ನಾವು 120,000 ಕೊಡ್ತೀವಿ. ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿಗಳಿಗೆ. ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಈಸ್ ಆನ್ ಶೇರ್ ಬೇಸಿಸ್. ಗವರ್ಮೆಂಟ್ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಕರ್ನಾಟಕ ಶೇರ್ ಇರ್ತದೆ, ಗವರ್ಮೆಂಟ್ ಆಫ್ ಇಂಡಿಯಾ ಶೇರ್ ಇರ್ತದೆ. ಅದ್ರ ಮೂಲಕ ನಮಗೆ ಬರ್ತಕ್ಕಂತ ಹಣ 16,082 crores. 2017-18 ನಾವು ಪಡ್ಕೊಂಡಂತ ಒಟ್ಟು ನಮ್ಮ ಕರ್ನಾಟಕ ಬಂದಂತ ದುಡ್ಡು 47,990 crores. ಯಾವ ವರ್ಷ ಇದು? 17-18 18-19 ಡೆವಲ್ಯೂಷನ್ ಮೂಲಕ 36,215 crores, ಗ್ರಾಂಟ್ಸ್ ಮೂಲಕ 14,942 crores, ಒಟ್ಟು 51,157 crores. 19-20 39,806 crores ಡೆವಲ್ಯೂಷನ್, ಗ್ರಾಂಟ್ಸ್ 15,008 crores, ಒಟ್ಟು 54,814 crores ಬಂದಿತ್ತು. ಯಾವಾಗ ಇದು? 19-20 ಬಜೆಟ್ ಗಾತ್ರ 27,349 crores. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವತ್ತು ಬಜೆಟ್ ಗಾತ್ರ ಕಡಿಮೆ ಇತ್ತು. ಕಡಿಮೆ ಇದ್ರೂ ಕೂಡ 18-19 51,000 crores ಬಂದದೆ ನಮಗೆ. ಎಷ್ಟು ಬಂದದೆ? 51,000 crores. ಬಜೆಟ್ ಗಾತ್ರ ಎಷ್ಟಿತ್ತು ಅಂದ್ರೆ 24,042 crores. 23-24 ಎಷ್ಟು ಬಜೆಟ್ ಗಾತ್ರ? 45,00,000 crores. 45,00,000 crores 18-19 ಇದ್ದಕ್ಕಿಂತ ಹೆಚ್ಚು ಕಡಿಮೆ ಡಬಲ್ ಆಯ್ತು. ನಮಗೆ ಟ್ಯಾಕ್ಸ್ ಡಬಲ್ ಬರಬೇಕಲ್ಲ, ಗಾತ್ರ ಬದಿಯಾದ್ಮೇಲೆ ಪ್ರಪೋರ್ಷನೇಟ್ ಆಗಿ ನಮಗೆ ಜಾಸ್ತಿ ಬರಬೇಕಲ್ಲ. ಬಂತ? ಬಂದಿಲ್ಲ. 23-24 ನಾವು ಬಂದದ್ದು 50,257 crores. 18-19 ಕಡಿಮೆ. ಈಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಟು ಕರ್ನಾಟಕ? ಈಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್ ಟು ಪೀಪಲ್ ಆಫ್ ಕರ್ನಾಟಕ? ಶುಡ್ ಯು ನಾಟ್ ಪ್ರೊಟೆಸ್ಟ್? ಶುಡ್ ಯು ನಾಟ್ ಎಜಿಟೇಟ್? ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ GST ಬಂತು. ನಾವು ಹೇಳಿದ್ವಿ GST ಇಂದ ಅವೈಜ್ಞಾನಿಕ ಆಗಿದೆ ಇದು, ಬೇಡ ಹಿಂಗ್ ಮಾಡಬೇಡಿ,
ವೈಜ್ಞಾನಿಕವಾಗಿ ಮಾಡಿ. ಜಿ ಎಸ್ ಟಿ ನಾವು ವಿರೋಧ ಮಾಡಲ್ಲ, ಆದರೆ ಜಿ ಎಸ್ ಟಿ ಮಾಡುವಾಗ ಏನ್ ಹೇಳಿದ್ರು ಕೇಂದ್ರ ಸರ್ಕಾರದವರು, ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅದೆಲ್ಲ ಭರಿಸ್ಕೊಡ್ತೀವ್ರಿ ಅಂತ ಹೇಳಿದ್ರು. ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಭರಿಸ್ಕೊಡ್ತೀವಿ. ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾನೆ ಜಿ ಎಸ್ ಟಿ ಕೌನ್ಸಿಲ್, ಎಲ್ಲನೂ ಭರಿಸ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ನಮಗೆ ಅವತ್ತು 15% ಟ್ಯಾಕ್ಸ್ ಗ್ರೋತ್ ಇತ್ತು, ಟ್ಯಾಕ್ಸ್ ಗ್ರೋತ್ 15%. ಅದು ನ್ಯಾಷನಲ್ ಆವರೇಜ್ 14%ಗೆ ಅಂತ ಹೇಳಿದ್ರು. 14% ಕೊಡ್ತೀವಿ ನಿಮ್ಗೆ ತಿಳಿದ್ರೆ ಒಪ್ಕೊಂಡು, 14% ಕೊಡ್ತೀವಿ ಅಂತಂದ್ರು ಒಪ್ಕೊಂಡು. 5 ವರ್ಷ ಕೊಟ್ರು, 2022 ಜೂನ್ಗೆ ನಿಲ್ಲಿಸ್ಬಿಟ್ರು. ಜೂನ್ 2022ನೇ ಇಸ್ವಿಗೆ ಕಾಂಪನ್ಸೇಷನ್ ಕೊಡೋದು ನಿಲ್ಲಿಸ್ಬಿಟ್ರು. ಈಗ 22, 23, 24 ಎರಡೇ ವರ್ಷದಲ್ಲಿ ಆ ಕಾಂಪನ್ಸೇಷನ್ ಕೊಡ್ತಿದ್ರಲ್ಲ ತೆರಿಗೆ ನಮಗೆ ನಷ್ಟ ಆಯ್ತಲ್ಲ, ಅದರಿಂದ ಮೋರ್ ದೆನ್ 59,000 ಕ್ರೋಸ್ ನಷ್ಟ ಆಯ್ತು. ಎಷ್ಟು ನಷ್ಟ ಆಯ್ತು? 59,000 ಕೋಟಿಗೂ ಹೆಚ್ಚು ಜಾಸ್ತಿ. ಈ ಶಿಟ್ ನಾಟ್ ಇನ್ ಇಂಜಸ್ಟಿಸ್? ಸೊ ದಿಸ್ ಇಸ್ ಇನ್ ಇಂಜಸ್ಟಿಸ್. 59,000 ಕೋಟಿ ಕಡಿಮೆ ಆಯ್ತು. ಸೊ ಈಗ ಜಿ ಪರಿಹಾರ ಕೊಡ್ತಾ ಇಲ್ಲ ನಮಗೆ, ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ, ನಿಲ್ಲಿಸ್ಬಿಟ್ರು. 15% ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ ಜಿ ಎಸ್ ಟಿ ಆದ್ಮೇಲೆ 9% ಬಂದ್ಬಿಟ್ಟಿದೆ. ಟ್ಯಾಕ್ಸ್ ಗ್ರೋತ್ 9%, ಜಿ ಎಸ್ ಟಿ ಆದ್ಮೇಲೆ 9 ಗ್ರೋತ್ ಆಗಿದೆ. ನಮಗೆ ಜಿ ಎಸ್ ಟಿ ಇಂದ ನಷ್ಟ ಆಗಿದೆಯ ಹೊರತು ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು ಅದು ಸುಳ್ಳಾಯಿತು. ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ, ಅದು ಸುಳ್ಳಾಯಿತು, ನಮಗೆ ನಷ್ಟ ಆಯ್ತು. ಸೊ ಇದು ಅನ್ಯಾಯ ಅಲ್ವಾ? 59,000 ಕೋಟಿ ಬರ್ದೇ ಹೋಯ್ತಲ್ಲ ನಮಗೆ ಬಿಕಾಸ್ ಆಫ್ ದಿ ಜಿ ಎಸ್ ಟಿ, ಅದು ಅನ್ಯಾಯ ಅಲ್ವಾ? ಈ ಅನ್ಯಾಯ ಪ್ರತಿಭಟಿಸಬೇಕು ಬೇಡ? ಪ್ರತಿಭಟಿಸೋಕ್ಕೋಸ್ಕರ ಇವತ್ತು ಪ್ರತಿಭಟನೆ ಮಾಡ್ತಾ ಇರೋದು ಮಿಸ್ಟರ್ ಬಿಜೆಪಿ. ಬಿಜೆಪಿ ಅವರು ಬರಬೇಕಾಗಿತ್ತು, ಪಾಪ ಬಂದಿಲ್ಲ. ಅವರು ಬಂದಿದ್ರೆ ಗೊತ್ತಾಗ್ತಿತ್ತು ಅವ್ರಿಗೆ ಇವೆಲ್ಲ. ಇವ್ರು ಹೆಂಗೆ ಅಂತಂದ್ರೆ ನಮ್ಮಲ್ಲಿ ಕೋಲೆ ಬಸವ ಅಂತ ಇದ್ದಾರೆ. ಕೋಲೆ ಬಸವ ಅಂತ ಗೊತ್ತಾ? ಈ ಭಿಕ್ಷಿಕರು ಬಸ್ ಒಂದು ಎತ್ತಿ ಹಿಡ್ಕೊಂಡ್ಬಂತ ಬಸವನ ಹಿಡ್ಕೊಂಡ್ಬರ್ತಾರೆ. ಅದು ಅಲ್ಲ ತಲೆ ಕುಣಿಸುವಂದ್ರೆ ತಲೆ ಹಿಂಗ ಅನ್ಸುತ್ತೆ, ತಲೆ ಅಲ್ಲಾಡಿಸೋ ಹಿಂಗೆಲ್ಲ ಅನ್ಸುತ್ತೆ. ಹಂಗೆ ಇವರು ಬಿಜೆಪಿ ಎಂಪಿಗಳು ಹೆಂಗೆ ಅಂತಂದ್ರೆ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಅದಕ್ಕೆ ತಲೆ ಕುಣಿಸೋದು ಬೇಡ ಅಂತಂದ್ರೆ ತಲೆ ಅಲ್ಲಾಡಿಸೋದು. ಇದು ಇವ್ರು ಮಾಡ್ತಾ ಇರೋದು ಬಿಜೆಪಿ ಎಂಎಲ್ಎಗಳು. ಇವತ್ತು ಒಂದು ದಿನ ಇವತ್ತಿನವರಿಗೆ ಬಾಯಿ ಬಿಡ್ಲಿಲ್ವಲ್ರಿ. ಇದ್ರ ಜೊತೆಗೆ 4.71 to 3.64 ಆದ್ಮೇಲೆ ತೆರಿಗೆ ನಮ್ಗೆ ಇಳಿಸಿದ ಮೇಲೆ 15 ಫೈನಾನ್ಸ್ ಕಮಿಷನ್ ಅವರೇ ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಗಳನ್ನ ಶಿಫಾರಸು ಮಾಡಿದ್ರು ಇಂಟ್ರೀಮ್ ರಿಪೋರ್ಟ್ನಲ್ಲಿ. ಯಾವಾಗ ಅದು ಮಾಡಿದ್ದು? 20-21ರಲ್ಲಿ ಶಿಫಾರಸು ಮಾಡೋರು. ನಾನು ಅನೇಕ ಸಾರಿ ಅಸೆಂಬ್ಲಿನಲ್ಲಿ ಕಂಠ ಶೋಷಣೆ ಮಾಡ್ಕೊಂಡೆ, ಏ ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ, ಕೇಳ್ರಿ ಹೋಗಿ ಮಿಸ್ಟರ್ ಯಡಿಯೂರಪ್ಪ, ಪತ್ರ ಬರೀರಿ, ನಿರ್ಮಲಾ ಸೀತಾರಾಮನ್ ಹತ್ರ ಕೂತ್ಕೊಳ್ರಿ, ನರೇಂದ್ರ ಮೋದಿ ಅವರ ಹತ್ರ ಕೂತ್ಕೊಳ್ರಿ, ಹೋಗಿ ಎಂಪಿಗಳೆಲ್ಲ ಹೋಗಿ ಕೂತ್ಕೊಳ್ರಿ. 5,495 ಕೋಟಿ ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್.
ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಅವರಿಗೆ ಮನವರಿಕೆಯಾಗಿ ಕೊಟ್ಟಿದ್ದಂಥದ್ದು ವಿಶೇಷ ಗ್ರಾಂಟ್ಸ್ ಅನ್ನು. ಅದ್ರ ಜೊತೆಗೆ ಅವ್ರ ರಿಪೋರ್ಟ್ನಲ್ಲಿ, 15 ಫೈನಾನ್ಸ್ ಕಮಿಷನ್ ರಿಪೋರ್ಟ್ನಲ್ಲಿ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಮಾಡಲಿಕ್ಕೆ ಅಂತ ಹೇಳಿದ್ರು, ಕೊಡ್ತೀವಿ ಅಂತ ಹೇಳಿದ್ರು. ಎಷ್ಟು? 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗೆ, ವಾಟರ್ ಬಾಡೀಸ್ ಡೆವಲಪ್ಮೆಂಟ್ಗಳಿಗೆ ಅದಕ್ಕೆ 3,000 ಕೋಟಿ ಕೊಡ್ತೀವಿ ಅಂತಂದ್ರು. ಒಟ್ಟು 6,000 ಕೊಡ್ತೀವಿ ಅಂತಂದ್ರು. 6,000 ಪ್ಲಸ್ ಸ್ಪೆಷಲ್ ಗ್ರಾಂಟ್ಸ್ 5,495, ಬೋತ್ ಪುಟ್ ಟುಗೆದರ್ 11,495 ಕೋಟಿ. ಐ ರಿಪೀಟ್, 11,495 ಕೋಟಿ. ನಾನು ಯಾಕೆ ಇದನ್ನ ರಿಪೀಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಿನ್ನೆ ಶ್ರೀಮತಿ ಯಾರು, ನಮ್ಮ ಹಣಕಾಸಿನ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, 15 ಫೈನಾನ್ಸ್ ಕಮಿಷನ್ ಇಸ್ ಎ ಇಂಡಿಪೆಂಡೆಂಟ್ ಆರ್ಗನೈಸೇಷನ್, ಅಟಾನಮಸ್ ಆರ್ಗನೈಸೇಷನ್, ವಿ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್. ಹಾಗಾದ್ರೆ ಅಮ್ಮ ನೀನು 11,495 ಕೋಟಿ ರೂಪಾಯಿನ ಕೊಡ್ಲಿಲ್ವಲ್ಲ, ಯಾಕಪ್ಪ ಏ ಇಂಟರ್ಫಿಯರ್ ಆಗದೆ ಹೋದ್ರೆ ಕೊಡ್ಬೇಕಾಗಿತ್ತಲ್ಲ, ಇಂಟರ್ಫಿಯರ್ ಆಗಲ್ಲ, ಇಟ್ ಈಸ್ ಅನ್ ಅಟಾನಮಸ್ ಆರ್ಗನೈಸೇಷನ್, ನಾನು ಇಂಟರ್ಫಿಯರ್ ಆಗಲ್ಲ. ಯಾಕೆ ಸುಳ್ಳು ಹೇಳ್ತೀಯ ತಾಯಿ ಪಾರ್ಲಿಮೆಂಟ್ನಲ್ಲಿ? 11,495 ಕೋಟಿ ಇಟ್ ವಾಸ್ ರೆಫ್ಯೂಸ್ಡ್ ಬೈ ನನ್ ಅದರ್ ದ್ಯಾನ್ ಅವರ್ ಫೈನಾನ್ಸ್ ಮಿನಿಸ್ಟರ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್. ಇಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳೋದು, ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ಸಿನ್ಸ್ ಇಟ್ ಇಸ್ ಎನ್ ಅಟಾನಮಸ್ ಬಾಡಿ, ಐ ಡು ನಾಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ರಿಪೋರ್ಟ್ ಆಫ್ ದಿ ಫೈನಾನ್ಸ್ ಕಮಿಷನ್ ಸಿನ್ಸ್ ಇಟ್ ಇಸ್ ಎನ್ ಅಟಾನಮಸ್ ಬಾಡಿ. ವೈ ಕ್ಯೂ ಜೂಟ್ ಬೋಲ್ತಾ ಮೇಡಮ್? ಕ್ಯೂ ಜೂಟ್ ಬೋಲ್ತಾ ಇಂಟರ್ಫಿಯರ್ ಆಗಲ್ವ ಅಂತೆ. ಹಾಗಾದ್ರೆ ವೈ ಯು ಆರ್ ರೆಫ್ಯೂಸ್ಡ್? ಶಿ ಓನ್ಲಿ ರೆಫ್ಯೂಸ್ಡ್. 11,495 ಕೋಟಿ ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಈಸ್ ಇಟ್ ಎ ಸ್ಮಾಲ್ ಅಮೌಂಟ್? ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಇಟ್ ಹ್ಯಾಸ್ ಬೀನ್ ರೆಫ್ಯೂಸ್ಡ್ ಬೈ ಅವರ್ ಪ್ರೈಮ್ ಫೈನಾನ್ಸ್ ಮಿನಿಸ್ಟರ್ ಅಂಡ್ ಶಿ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಶಿ ಈಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ವಿಚ್ ಸ್ಟೇಟ್ ಶಿ ಈಸ್ ರೆಪ್ರೆಸೆಂಟಿಂಗ್? ಇನ್ ರಾಜ್ಯಸಭಾ? ಯಾಕ್ರಿ ಸುಳ್ಳು ಹೇಳ್ತೀನಿ? ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಯಡಿಯೂರಪ್ಪನವರಿಗೆ ಮತ್ತೆ ಬಸವರಾಜ ಬೊಮ್ಮಾಯಿಯವರು, ಯಾಕೆ ಹೇಳಿದ ಅಂತಾರೆ 15ನೇ ಫೈನಾನ್ಸ್ ಕಮಿಷನ್ ಕರ್ನಾಟಕಕ್ಕೆ ಭೇಟಿ ಕೊಟ್ಟಾಗ ಅವರು ಕೇಳಿದಾಗ ಆ ಕಾಲದಲ್ಲಿ ಸಿದ್ದರಾಮಯ್ಯನವರೇ ಚೀಫ್ ಮಿನಿಸ್ಟರ್. ಓಕೆ, ನಾನು ಚೀಫ್ ಮಿನಿಸ್ಟರ್, ನಾನು ಸಮರ್ಥವಾಗಿ ಏನು ಆರ್ಗ್ಯುಮೆಂಟ್ ಮಾಡಬೇಕು ನಾನು ಮತ್ತು ನಮ್ಮ ಅಧಿಕಾರಿಗಳು ಎಲ್ಲ ಮಾಡಿದ್ದೀವಿ. ಆದರೆ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಫೈನಾನ್ಸ್ ಕಮಿಷನ್ ಅನ್ನ ಕಾನ್ಸ್ಟಿಟ್ಯೂಟ್ ಮಾಡಿದವರು ಯಾರು? ಯಾರ್ರಿ? ಯಾರಮ್ಮ ಕಾನ್ಸ್ಟಿಟ್ಯೂಟ್ ಮಾಡೋ ಅಧಿಕಾರ ಇರೋದು ಯಾರಿಗೆ? ಯಾರನ್ನ ಹೆಸರು ಮಾಡೋದು ಕಾನ್ಸ್ಟಿಟ್ಯೂಟ್ ಮಾಡಿ ಇಂತಿಯವರು ಅಧ್ಯಕ್ಷರು ಅಂತ ಹೇಳೋರು ಯಾರು? ಇಟ್ ಈಸ್ ನನ್ನ ಧ್ಯಾನ್ ನರೇಂದ್ರ ಮೋದಿ ಜಿ. ಇಲ್ಲ, ಒಬ್ರಿದ್ರು ಗೋವಿಂದ ರಾವ್ ಇದ್ರು. ಅಲ್ಲ, ಇದ್ರೆ 15ರಲ್ಲಿ ಇರ್ಲಿಲ್ಲ, 14ರಲ್ಲಿ ಗೋವಿಂದರಾವ್ ಇದ್ರು. ಸೌತ್ ಇಂಡಿಯಾದಿಂದ ಯಾರು ಇರಲಿಲ್ಲ, 15ನೇ ಹಣಕಾಸಿನ ಆಯೋಗದಲ್ಲಿ ಯಾರು ಇರಲಿಲ್ಲ, 14ರಲ್ಲಿ ಇದ್ರು ಗೋವಿಂದರಾವ್, ಮಿಸ್ಟರ್ ಗೋವಿಂದರಾವ್.
ಈಸ್ ಫ್ರಮ್ ಕರ್ನಾಟಕ. ಅವರಿದ್ರು, ಯಾರು ಇರಲಿಲ್ಲ. ಅದಕ್ಕೆ ನಮ್ಗೆ ಅನ್ಯಾಯ ಆಯ್ತು. ಅದರಿಂದ ಈ ಅನ್ಯಾಯ ಆಗಲಿಕ್ಕೆ ಇಟ್ ಈಸ್ ನಾಟ್ ಸಿದ್ದರಾಮಯ್ಯ ಇಸ್ ರೆಸ್ಪಾನ್ಸಿಬಲ್, ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ಗವರ್ಮೆಂಟ್ ಆಫ್ ಇಂಡಿಯಾ. ಇಟ್ ಈಸ್ ನನ್ ಅದರ್ ದನ್ ಅವರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಶ್ರೀ ನರೇಂದ್ರ ಮೋದಿ ಜಿ. ಅಲ್ವಾ ಸತ್ಯ ಗೊತ್ತಾಗಬೇಕಲ್ಲ. ನೀವೆಷ್ಟೇ ಅಸತ್ಯವನ್ನ ಹೇಳಿದ್ರೂ ಕೂಡ ಸತ್ಯವನ್ನ ಮುಚ್ಚಾಕ್ಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಸಾಧ್ಯನಾ? ದಿಸ್ ಆರ್ ಆಲ್ ಫ್ಯಾಕ್ಟ್ಸ್. ಅಂಡ್ ನಾನು ಎಲ್ಲ ಕೋಟ್ ಮಾಡ್ತಾ ಇರ್ತಕ್ಕಂತ ಫ್ಯಾಕ್ಟ್ಸ್ ಫಿಗರ್ಸ್ ಇಟ್ ಈಸ್ ಫ್ರಮ್ ದೇರ್ ಡಾಕ್ಯುಮೆಂಟ್ಸ್ ಓನ್ಲಿ. ಅವ್ರ ಬಜೆಟ್ ಮಂಡಿಸಿದಾರಲ್ಲ, ಆ ಬಜೆಟ್ ಡಾಕ್ಯುಮೆಂಟ್ ಗಳ ಮೂಲಕನೇ ನಾನು ಹೇಳ್ತಾ ಇರೋದು. ನೋಬಡಿ ಕ್ಯಾನ್ ಡಿಸ್ಪ್ಯೂಟ್ ಇಟ್, ನೋಬಡಿ ಕ್ಯಾನ್ ಡಿನೈ ಇಟ್. ಇವರು ರಾಜಕೀಯಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀರಾ, ಜನರ ತಪ್ಪದಾರಿಗೆ ಎಳಿತಾ ಇದ್ದೀರಾ. ಬಿಜೆಪಿಯವರೇ, ನೀವು ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ಬಿಜೆಪಿ ಸರ್ಕಾರ ನಮಗೆ ಮಲ್ತಾಯಿ ಧೋರಣೆಯನ್ನು ಮಾಡ್ತಾ ಇದೆ. ಇವರೆಲ್ಲ ಎಂಪಿಗಳು, ಮಿನಿಸ್ಟ್ರಿಗಳು, ಬಿಜೆಪಿ ಲೀಡರ್ಗಳು ಎಲ್ಲರೂ ಕೂಡ ಕರ್ನಾಟಕದ ಜನರಿಗೆ ದ್ರೋಹ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಎನ್ ಹಾರ್ಡ್ ಟ್ರೂತ್. ದಿಸ್ ಆರ್ ಆಲ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್. ನೋ ಎನಿಬಡಿ ಕ್ಯಾನ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ದಿ ಗವರ್ಮೆಂಟ್. ನಮ್ ಡಾಕ್ಯುಮೆಂಟ್ ಬೇಡ. ಯು ಪ್ಲೀಸ್ ವೆರಿಫೈ ದಿ ಡಾಕ್ಯುಮೆಂಟ್ಸ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ, ಗವರ್ಮೆಂಟ್ ಆಫ್ ಇಂಡಿಯಾ. ಬಜೆಟ್ ಅಲ್ಲಿ ಡಾಕ್ಯುಮೆಂಟ್ಸ್, ಬಜೆಟ್ ಡಾಕ್ಯುಮೆಂಟ್ಸ್ ಯು ಪ್ಲೀಸ್ ವೆರಿಫೈ. ಅದರಿಂದ ಇಷ್ಟೆಲ್ಲ ಅನ್ಯಾಯ ಆಯ್ತಲ್ಲ ನಮಗೆ, ಇಷ್ಟೇ ಅನ್ಯಾಯ ಆಯ್ತ. ಒಟ್ಟು ಅನ್ಯಾಯ ಆಗಿರೋದು ನಮಗೆ 187,787 ಕೋಟಿ. ಎಷ್ಟು? ಕಳೆದ 8-9 ವರ್ಷಗಳಲ್ಲಿ ನಮಗೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಿರತಕ್ಕಂತ ಒಟ್ಟು ಹಣ ಎಷ್ಟು? 187,000 ಕೋಟಿ. ಚಿಲ್ಲರೆ ಬಿಟ್ಬಿಡ್ತೀನಿ ನಾನು, ಅದು ಹೇಳ್ತೀನಿ. 187,000 ಕೋಟಿ ಗೊತ್ತಾಯ್ತ ಭವ್ಯ? ಯಾಕೆ ನೀನು ಹೋಗಿದ್ದೆ ಟಿವಿ ಚಾನೆಲ್ಗೆ ನೋಡಿದೆ. 1,87,000. ಏ ನಾಗರಾಜ, ಯಾದವ ಎಲ್ಲಿ ಎದ್ದುಂಟಾಗವನೇವ? 187,000 ಕೋಟಿ ಒಟ್ಟು ನಷ್ಟ ಆಗಿರ್ತಕ್ಕಂಥದ್ದು ಎಷ್ಟು? 1,80,000 ಕ್ರೋರ್ಸ್, 87,000 ಕ್ರೋರ್ಸ್. ಇನ್ ಸಚ್ ಎ ಬಿಗ್ ವೇ ಇಂಜಸ್ಟಿಸ್ ಹ್ಯಾಸ್ ಬಿನ್ ಕಾಸ್ಟ್ ಟು ಕರ್ನಾಟಕ. ಕೆನ್ ವಿ ಕೀಪ್ ಕ್ವೈಟ್? ಶುಡ್ ವಿ ನಾಟ್ ಎಜಿಟೇಟ್? ಶುಡ್ ವಿ ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕರ್ನಾಟಕ? ಶುಡ್ ವಿ ನಾಟ್ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಕನ್ನಡಿಗಾಸ್? ಇಸ್ ಇಟ್ ನಾಟ್ ಅವರ್ ಡ್ಯೂಟಿ? ದಟ್ ಇಸ್ ವೈ ಯು ಆರ್ ಡೂಯಿಂಗ್. ಗೊತ್ತಾಯ್ತೇನ್ರಪ್ಪ? ಆಮೇಲೆ ಬರಗಾಲ ಬಂತು ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಬರಗಾಲ ಇದೆ. 236 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನ ಬರಗಾಲ ಅಂತ ಘೋಷಣೆ ಮಾಡಿದ್ರು. 220, ಅದರಲ್ಲಿ ಸಿವಿಯರ್ ಡ್ರಾಟ್ ಇರ್ತಕ್ಕಂಥದ್ದು 196 ತಾಲೂಕು. 236 ತಾಲೂಕುಗಳಲ್ಲಿ ಸಿವಿಯರ್ ಡ್ರಾಟ್ ಇರ್ತಕ್ಕಂಥದ್ದು 196 ತಾಲೂಕು.
223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ವಿ. ಇದು ನಾವು ಮೆಮೊರಾಂಡಮ್ ಕೊಟ್ಟದ್ದು ಸೆಪ್ಟೆಂಬರ್ ತಿಂಗಳಲ್ಲಿ, ಸುಮಾರು 5 ತಿಂಗಳಾಯ್ತಾ ಬಂತಲ್ವಾ. ಕೇಂದ್ರ ಸರ್ಕಾರದಿಂದ ಟೀಮ್, ಸೆಂಟ್ರಲ್ ಟೀಮ್ ಬಂತು, ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು, ರಿಪೋರ್ಟು ಕೊಟ್ಟರು ಕೇಂದ್ರ ಸರ್ಕಾರಕ್ಕೆ. ನಮ್ಮ ಮಂತ್ರಿಗಳು ಕೃಷ್ಣ ಬೈರೇಗೌಡ, ಚೆಲುವರಾಯಸ್ವಾಮಿ, ಆಮೇಲೆ ನಮ್ಮ ಯಾರು ಪ್ರಿಯಾ ಕೃಷ್ಣ ಅಲ್ಲ ಅಂತಿದ್ರು ಪ್ರಿಯಾಂಕ್ ಖರ್ಗೆ, ಇವರೆಲ್ಲ ಹೋದ್ರು. ಪಾಪ ಇವರಿಗೆ ಮೀಟಿಂಗ್ ಮಾಡೋ, ಅವ್ರು ಮೀಟ್ ಮಾಡೋಕ್ಕೂ ಅವಕಾಶ ಕೊಡಲಿಲ್ಲ. ಕೊನೆಗೆ ಹೇಗೋ ಕಷ್ಟಪಟ್ಟು ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಅಗ್ರಿಕಲ್ಚರ್ ಮಿನಿಸ್ಟರ್ನ ಭೇಟಿ ಮಾಡಿದ್ರು. ಚೆಲುವರಾಯಸ್ವಾಮಿ ಇರಲಿಲ್ಲ, ಇವ್ರು ಮಾತ್ರ ಇಬ್ಬರೇ ಹೋಗಿದ್ರು ಇವರಿಬ್ಬರಿಗೆ. ಆಮೇಲೆ ನಾನೇ December 20 ನಾನು ಕೃಷ್ಣ ಬೈರೇಗೌಡ ಪ್ರೈಮ್ ಮಿನಿಸ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು, ಅಮಿತ್ ಶಾ ಅವ್ರ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿದೆ December 20 ಐ ಅಲಾಂಗ್ ವಿತ್ ಮಿಸ್ಟರ್ ಕೃಷ್ಣ ಬೈರೇಗೌಡ ಹೂಸ್ ಎ ಮಿನಿಸ್ಟರ್ ಇನ್ ಚಾರ್ಜ್ ಆಫ್ ರೆವಿನ್ಯೂ, ವಿ ಮೆಟ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಶ್ರೀ ನರೇಂದ್ರ ಮೋದಿಜಿ ಅಂಡ್ ಆಲ್ಸೋ ಅಮಿತ್ ಶಾ ಹೂಸ್ ಎ ಹೋಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಅಂಡ್ ಈಸ್ ಆಲ್ಸೋ ಚೇರ್ಮನ್ ಆಫ್ ದಿಸ್ ರಿಲೀಫ್ ಡ್ರಾಟ್ ರಿಲೀಫ್ ಹೈ ಲೆವೆಲ್ ಕಮಿಟಿ. ಅವ್ರು ಏನ್ ಹೇಳಿದ್ರು, ನರೇಂದ್ರ ಮೋದಿ ಅವ್ರು ಹೇಳಿದ್ರು, ನಾನು ಹೇಳ್ತೀನಿ ಎಲ್ಲ ಇವ್ರಿಗೆ, ಅಮಿತ್ ಶಾ ಅವ್ರಿಗೆ ಹೇಳ್ತೀವಿ ಅಂತಂದ್ರು. ಆಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡೋಕೆ ಏನ್ ಹೇಳಿದ್ರು, 20 ಭೇಟಿ ಮಾಡಿದ್ವಿ December 20, 23 ಮೀಟಿಂಗ್ ಕರೆದು ನಾವು ಒಂದು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ರು. 23 ಮಾಡ್ತೀವಿ ಅಂತ ಇವತ್ತಿನವರಿಗೆ ಒಂದು ಮೀಟಿಂಗ್ ಕರೆದಿದ್ರಂತೆ, ಅದು ಮುಂದಕ್ಕೊಂಡೋಯ್ತು. ಆಮೇಲೆ ಇವತ್ತಿನವರಿಗೆ ಮೀಟಿಂಗ್ ಆಗಿಲ್ಲ, ಮೀಟಿಂಗ್ ಆಗದೆ ಇರೋದ್ರಿಂದ ನಮಗೆ NDRF ನಿಂದ 1 ರೂಪಾಯಿ ಬಂದಿಲ್ಲ. ಇಸ್ ಇಟ್ ನಾಟ್ ಎನ್ ಇಂಜಸ್ಟಿಸ್? 1 ರೂಪಾಯಿ 5 ತಿಂಗಳಾಯ್ತಾ ಬಂತು, ಇವತ್ತಿನವರೆಗೆ 1 ರೂಪಾಯಿ ಬಂದಿಲ್ಲ. ಕೊಡ್ರಿ, ನಾವು ಮಾತೆತ್ತಿದ್ರೆ ಸಿದ್ದರಾಮಯ್ಯನವರ ಸರ್ಕಾರ ರೈತರಿಗೆ ಏನು ಪರಿಹಾರ ಕೊಡಲಿಲ್ಲ. ನಾವು ಕುಡಿಯೋ ನೀರಿಗೆ, ಮೇವಿಗೆ, ಉದ್ಯೋಗ ಕೊಡಲಿಕ್ಕೆ ಇವತ್ತವರೆಗೆ ತೊಂದರೆ ಆಗಿಲ್ಲ. ಅದ್ರ ಜೊತೆಗೆ ಮೊದಲನೇ ಕಂತಿನಲ್ಲಿ 2000 ರೂಪಾಯಿ ಅಲ್ಲ 2000 ರೂಪಾಯಿ ಪ್ರತಿ ರೈತರಿಗೆ ಮೊದಲನೇ ಕಂತಿನಲ್ಲಿ ಪರಿಹಾರ ಕೊಟ್ಟಿದ್ದೀವಿ. ಸುಮಾರು 31 ಲಕ್ಷ ರೈತರಿಗೆ ಕೊಟ್ಟಿದ್ದೇವೆ. 650 ಕೋಟಿ ರೂಪಾಯಿಗಳನ್ನ ರೈತರಿಗೆ ಕೊಟ್ಟಿದ್ದೀವಿ. 31 ಲಕ್ಷ ರೈತರಿಗೆ ಕೊಟ್ಟಿದ್ದೀವಿ, ಇನ್ನೂ ಕೊಡ್ತೀವಿ. NDRF ಹಣ ಬಂದ್ಮೇಲೆ ಕೊಡ್ತೀವಿ ಪುನಃ. NDRF ಹಣ ಬರಬೇಕಲ್ಲ, ಅದು ಅವ್ರ ಮನೆಯಿಂದ ಕೊಡೋದಲ್ಲ, ನಮ್ಮ ದುಡ್ಡು, ನಮ್ಮ ಕರ್ನಾಟಕದಿಂದ ಕಲೆಕ್ಟ್ ಆಗಿರ್ತಕ್ಕಂಥ ತೆರಿಗೆ SDRF ಮತ್ತೆ NDRF ಅಂತ ಇರ್ತದೆ. SDRF ನಲ್ಲಿ 75% ಗವರ್ಮೆಂಟ್ ಆಫ್ ಇಂಡಿಯಾ ಕೊಡ್ತದೆ, 25% ಸ್ಟೇಟ್ ಗವರ್ಮೆಂಟ್ ಶೇರ್ ಕೊಡ್ತದೆ. NDRF ನಲ್ಲಿ ಈ ತರ ಪ್ರವಾಹ ಬಂದಾಗ ಮತ್ತೆ ಬರಗಾಲ ಬಂದಾಗ ಬೇರೆ ಆಪತ್ತುಗಳು ಬಂದಾಗ ಖರ್ಚು ಮಾಡಲಿಕ್ಕೆ ಇರ್ತಕ್ಕಂಥ ಹಣ ಅದು NDRF, ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. NDRF, SDRF, ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್. ಸೊ ನಾವು ಅದರಲ್ಲಿ ಈಗ SDRF ಫಂಡ್ ನಲ್ಲಿ ಎಲ್ಲ ಡಿಸಿಗಳ ಹತ್ರ
800 crore rupees. ಎಷ್ಟಪ್ಪ? 870 crore rupees ಅವರ ಪಿಡಿ ಅಕೌಂಟ್ ನಲ್ಲಿ ಇದೆ. ಕುಡಿಯ ನೀರು ಕೊಡ್ಲಿಕ್ಕೆ, ಮೇವು ಕೊಡ್ಲಿಕ್ಕೆ, ಇದಕ್ಕೋಸ್ಕರ 870 crore rupees. ಸೊ ಬರಗಾಲವನ್ನ ಬಹಳ ಸಮರ್ಥವಾಗಿ ಕರ್ನಾಟಕ ಸರ್ಕಾರ ಎದುರಿಸಿದೆ. ನಾವು ವಿ ಆರ್ ವೇಟಿಂಗ್ ಫಾರ್ ದಿ ರಿಲೀಸ್ ಆಫ್ NDRF ಫಂಡ್ ಟು ಕರ್ನಾಟಕ, ಬಿಕಾಸ್ ವಿ ಆರ್ ಫೇಸಿಂಗ್ ಸಿವಿಯರ್ ಡ್ರಾಟ್ ಇನ್ ಕರ್ನಾಟಕ. ಕೊಟ್ಟಿಲ್ಲ ಇವತ್ತಿನವರಿಗೆ, ಅದು ಕೊಡಿಸ್ರಿ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ ಅಂಡ್ 26-27 ಜನ MPಗಳು ಈಗ. ಅವ್ರು ಯಾರು ಹೆಸರ್ಯಾಕೆ ಕೇಳಿ ಅವ್ರು ದೊಡ್ಡವ್ರ ಮಾಡೋದು ಬಿಡಪ್ಪ. ಕೊಟ್ಟಿಲ್ಲ ಇವತ್ತಿನವ್ರಿಗೆ, ಒಂದ್ ರೂಪಾಯಿ ಕೊಟ್ಟಿಲ್ಲ. ಇದ್ ಹೇಳ್ಬೇಕ ಬೇಡ? ಶುಡ್ ದೇ ನಾಟ್ ರೈಸ್ ದೇರ್ ಹ್ಯಾಂಡ್ಸ್, ಐ ಮೀನ್ ರೈಸ್ ದೇರ್ ವಾಯ್ಸ್? ನಿಮ್ಗೆ ಜನ ಓಟ್ ಕೊಟ್ಟಿರೋದು ಕಳಿಸಿರೋದಕ್ಕೆ ಮತ್ತೆ ತಲೆ ಕುಣಿಸಕ, ಹಿಂಗೆ ತಲೆ ಅಲ್ಲಾಡ್ಸಕ, ಹಿಂಗೆ ಇವ್ರಿಗೆ ಏನಾಗಿದೆ ಅಂತಂದ್ರೆ, ಇದು ಹೇಳಿದ್ರು ಕೋಪ ಇವರಿಗೆ. ನರೇಂದ್ರ ಮೋದಿ ಹತ್ರ ನಿಂತ್ಕೊಂಡು ಮಾತಾಡಕ್ಕೆ ಬಾಯಿ ಇಲ್ಲ ಇವ್ರ ಹತ್ರ, ಪಾರ್ಲಿಮೆಂಟ್ ನಲ್ಲಿ ಬಾಯಿ ಬಿಡಕ್ಕೆ ಬಾಯಿ ಇಲ್ಲ ಇವ್ರ. ದಿಸ್ ಇಸ್ ದಿ ಪೊಸಿಷನ್. ಇವರು ಅವರು ಹೇಳಿದ್ರು ಅಂತೇಳಿ ಪ್ರತಿಭಟನೆ ಮಾಡಕ್ ಶುರು ಮಾಡಿದ್ದಾರೆ. ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದೀವಲ್ಲ, ನಾವು ಮಾಡಕ್ ಆದ್ಮೇಲೆ ಅದಕ್ಕೆ ಕೌಂಟರ್ ಆಗಿ ಪ್ರತಿಭಟನೆ ಮಾಡೋದು. ಬಟ್ ದಿ ಪೀಪಲ್ ಆಫ್ ಕರ್ನಾಟಕ ಕುಡ್ ಅಂಡರ್ಸ್ಟ್ಯಾಂಡ್ ದಿ ಡಿಸೈನ್ ಆಫ್ BJP ಪೀಪಲ್. ಅವರ ಕುತಂತ್ರ, ಅವರ ಜನವಿರೋಧಿ ನೀತಿ, ಅವರ ದ್ರೋಹ ಕರ್ನಾಟಕದ ಜನ ಅರ್ಥ ಮಾಡ್ಕೊಳ್ತಕ್ಕಂತ ಶಕ್ತಿ ಇದೆ. ಇದು ಒಂದಾಯ್ತಾ? ಇನ್ನೊಂದು, ಈ ಮಹದಾಯಿ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಇದೆಯಲ್ಲ, ಅಪ್ಪರ್ ಭದ್ರಾ ಯೋಜನೆ, ನೀರಾವರಿ ಯೋಜನೆ, ಈ ನೀರಾವರಿ ಯೋಜನೆಗೆ ನಾವು ಹೇಳಿದ್ದಲ್ಲ, ನಿರ್ಮಲಾ ಸೀತಾರಾಮನ್ ಅವರೇ 23-24 ಬಜೆಟ್ ನಲ್ಲಿ, ಅವ್ರ ಬಜೆಟ್ ನಲ್ಲಿ ಹೇಳಿದ್ದಾರೆ ಕರ್ನಾಟಕಕ್ಕೆ. ಇವರು DK ಶಿವಕುಮಾರ್ ಓದಿ ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ ನ, ಬಜೆಟ್ ಸ್ಪೀಚ್ ಓದಿ ಹೇಳಿದ್ರು. ನಾನು ಹೇಳಿದ್ದಲ್ಲ, ಇದು ಅವರೇ ಹೇಳಿದ್ದು. 5,300 crore rupees ಕರ್ನಾಟಕಕ್ಕೆ ಕೊಡುತ್ತೇವೆ ಅಪ್ಪರ್ ಭದ್ರಾ ಯೋಜನೆಗೆ, 5,300 crore rupees ಕೊಡುತ್ತೇವೆ ಅಂತ ನಿರ್ಮಲಾ ಸೀತಾರಾಮ ಅವರು ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು. ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು, ಎಲ್ಲೋ ಆಶ್ವಾಸನೆ ಕೊಟ್ಟಿರೋದಲ್ಲ, ಬಜೆಟ್ ಸ್ಪೀಚ್ ನಲ್ಲಿ ಹೇಳಿರೋದು. ಬಸವರಾಜ ಬೊಮ್ಮಾಯಿ ಅವರು 23-24 ಬಜೆಟ್ ಮಂಡಿಸುವಾಗ 5,300 crore ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ತೇವೆ, ಜೊತೆಗೆ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ಅಂತೇಳಿ ಘೋಷಣೆ ಮಾಡ್ತೇವೆ. ಅದ್ರ ಮಾತಾಡಿರ್ಬೇಕಲ್ಲ ಬಸವರಾಜ ಬೊಮ್ಮಾಯಿ ಸೀತಾರಾಮ್, ನಿರ್ಮಲಾ ಸೀತಾರಾಮನ್ ಜೊತೆಲಿ, ಅಥವಾ ಮೊರಾಜಿ ಎಂತವರು ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿರ್ಬೇಕಲ್ಲ. ಮಾತಾಡದೆ ಹೇಳಕ್ಕಾಗತ್ತಾ? ಇಷ್ಟೆಲ್ಲ ಬಜೆಟ್ ನಲ್ಲಿ ಹೇಳಿದ್ರು ಕೂಡ ಇವತ್ತಿನವರಿಗೆ 1 rupee ಬಿಡುಗಡೆ ಆಗಿಲ್ಲ. ಇವತ್ತಿನವರಿಗೆ 5,300 crore rupees 1 rupee ಬಿಡುಗಡೆ ಆಗಿಲ್ಲ. ಆದ್ರೆ BJP ಅವ್ರು ಹೇಳಿದ್ರು ನಾವು ಯಾವುದು ದುಡ್ಡು ಕೊಡ್ಬೇಕಾಗಿಲ್ಲ, ನಾವು ಯಾವುದು ದುಡ್ಡು ಕೊಡ್ಬೇಕಾಗಿಲ್ಲ. ಮತ್ತೆ ಇದು 5,300 crore ಯಾಕಪ್ಪ ಕೊಡ್ಲಿಲ್ಲ? ನೀವೇ ಹೇಳಿದ್ರಲ್ರಿ ಕೊಡ್ತೀವಿ ಅಂತ, ಯಾಕೆ ಕೊಡ್ಲಿಲ್ಲ? ಹಾಗಾದ್ರೆ ಇವತ್ತಿನವರಿಗೆ 1 rupee ಕೊಡ್ಲಿಲ್ಲ. ಇವರು DK ಶಿವಕುಮಾರ್ ನೀರಾವರಿ ಮಂತ್ರಿ ಹೋಗಿ ಭೇಟಿ ಮಾಡಿದ್ರು ಅವ್ರನ್ನ, ನಿರ್ಮಲಾ ಸೀತಾರಾಮನ್ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ರು,
ರಿಕ್ವೆಸ್ಟ್ ಮಾಡಿದ್ರು, ಕೊಟ್ರ ಕೊಡ್ಲಿಲ್ಲ ಮಿಸ್ಟರ್ ಹನುಮಂತಯ್ಯನವ್ರೆ, ಕೊಡ್ಲಿಲ್ಲ. 5,300 ಕೋಟಿ ಸುಮ್ಮನೆ ಇರ್ಬೇಕ ಕೊಡದೆ ಹೋದ್ರು? ನೀವು ರೈಸ್ ಮಾಡಿದ್ರಿ ಸರಿ, ಅವ್ರು ಯಾರು ಮಾಡ್ಲಿಲ್ವಲ್ಲ ನಿಮ್ ಜೊತೆಗೆ, ಅವರು ಧ್ವನಿ ಗುಡಿಸ್ಬೇಕಾಗಿತ್ತಲ್ಲ, ಮಾಡ್ಲಿಲ್ಲ. ಆಮೇಲೆ ಮಹದಾಯಿ ಯೋಜನೆ, ಇವತ್ತಿನವರಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಸೋ ಫಾರ್ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ ನಾಟ್ ಕ್ಲಿಯರ್, ಎಸ್ ನಾಟ್ ಕ್ಲಿಯರ್ಡ್ ಎನ್ವೈರನ್ಮೆಂಟಲ್ ಪರ್ಮಿಷನ್. ಕೊಟ್ಟಿದ್ದಾರಾ? ಯಾರು ಕೊಡಬೇಕಾಗಿರೋದು? ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ನಾವು ಕೇಳಿ ಕೇಳಿ ಸಾಕಾಯ್ತು, ಏನ್ ಮಾಡಬೇಕು ಕೊನೆಗೆ? ಪ್ರತಿಭಟನೆ ಮಾಡಬೇಕು. ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತಂದ್ರು, ಮಾಡಲಿಲ್ಲ. ಆಮೇಲೆ ಅಪ್ಪರ್ ಕೃಷ್ಣಕ್ಕೆ 2010 2010 ಡಿಸೆಂಬರ್ ಅವಾರ್ಡ್ ಆಯ್ತು. ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಪಾಪ ಉತ್ತರ ಕರ್ನಾಟಕದ ಜನ ಎಲ್ಲರೂ ಕೂಡ ಶುರು ಮಾಡಿ ಬೇಗ ಮುಗಿಸಿ ಅಂತ ಹೇಳ್ತಾರೆ. ಎಲ್ಲಿ ಮಾಡೋದು? ಇಲ್ಲಿ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ವಲ್ಲ. ಮಾದಾಯಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ರು, ಅದು ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಲಿಲ್ಲ. ಮೇಕೆದಾಟು ನಾವು ಪಾದಯಾತ್ರೆ ಎಲ್ಲ ಮಾಡಿದೆವು, ಕೊಡ್ರಿ. ಇದನ್ನ ಈಗ ಪಾಪ ದೇವೇಗೌಡರು ನಿನ್ನೆ ಭಾಷಣ ಮಾಡ್ತಾ ಇದ್ರು, ನಾನು ಕೇಳಿದೆ ಪಾರ್ಲಿಮೆಂಟ್ನಲ್ಲಿ ಭಾಷಣ ಮಾಡ್ತಾ ಇದ್ರು ಇದ್ರ ಬಗ್ಗೆ, ಮೇಕೆದಾಟು ಬಗ್ಗೆ. ಕೊಡ್ರಿ ಕುಡಿಯೋ ನೀರಿನ ಯೋಜನೆ ಕೊಡ್ರಿ ಬೆಂಗಳೂರಿಗೆ, ಬೆಂಗಳೂರು ಸುತ್ತಮುತ್ತ ಹಳ್ಳಿಗಳಿಗೆ ಎಲ್ಲ ಕುಡಿಯೋ ನೀರು ಕೊಡಬೇಕು ಕೊಡ್ರಿ ಅಂತ. ಈಗ ಅವ್ರನ್ನೇ ನರೇಂದ್ರ ಮೋದಿ ಅವ್ರು ಹೊಗಳ್ತಾರಲ್ಲ, ಕೊಡಿಸ್ಲಿ ಪಾಪ. ಕೊಡಿಸ್ಲಿ, ಬರೀ ಭಾಷಣ ಮಾಡ್ಬಿಡ್ತು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೆ, ಪ್ರಧಾನಮಂತ್ರಿಗಳು ನನಗೆ ತೋರಿಸಿದಂತ ಪ್ರೀತಿ ವಿಶ್ವಾಸ ಯಾವ ಪ್ರೈಮ್ ಮಿನಿಸ್ಟರ್ ತೋರಿಸಿರ್ಲಿಲ್ಲ. ಯಾರು ಹೇಳಿದ್ದು ಇದನ್ನ? ಮಿಸ್ಟರ್ ಎಚ್ ಡಿ ದೇವೇಗೌಡ, ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ. ಕೊಡಿಸ್ಲಿ ಮೇಕೆದಾಟು. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್. ಇನ್ ಫ್ಯಾಕ್ಟ್ ದಿ ಅಡ್ವೊಕೇಟ್ ಅಪಿಯರ್ಡ್ ಫಾರ್ ತಮಿಳ್ನಾಡು, ಹಿಮ್ಸೆಲ್ಫ್ ಸೆಡ್ ಇಟ್ ಅದು ಮೇಕೆದಾಟು ಮಾಡ್ರಿ ಅಂತ. ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಮಾಡಿ ಅಲ್ಲಿ 67 TMC ನೀರನ್ನ ಶೇಖರಣೆ ಮಾಡ್ಕೊಂಡಾಗ ಆಗುತ್ತೆ, ತಮಿಳ್ನಾಡಿಗೂ ಅನುಕೂಲ ಆಗುತ್ತೆ, ಕರ್ನಾಟಕಕ್ಕೂ ಅನುಕೂಲ ಆಗ್ತದೆ ಅಂತ ಹೇಳಿದ್ರು. ವಿದ್ಯುತ್ ಶಕ್ತಿ ತಯಾರು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿದ್ರು. ಆದ್ರೆ ಇವತ್ತವರೆಗೆ ಪರ್ಮಿಷನ್ ಕೊಡ್ಲಿಲ್ಲ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನ ಅನಿವಾರ್ಯವಾಗಿ ಇಂತಹ ಒಂದು ಐತಿಹಾಸಿಕ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಆಮೇಲೆ ರಾಯಚೂರಿನಲ್ಲಿ ಏಮ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಮರ್ತು ಬಿಟ್ಟಿದ್ದೆ ಬೋಸ್ರಾಜ್, ಏಮ್ಸ್ ಕೊಡ್ತೀವಿ ಅಂತಂದ್ರು. ಮೂರು ಪತ್ರ ಬರೆದು ನಾನು ಈ ಸಾರಿ ಚೀಫ್ ಮಿನಿಸ್ಟರ್ ಆದ್ಮೇಲೆ 2 ಪತ್ರ ಬರೆದೆ, ಏಮ್ಸ್ ಕೊಡ್ರಿ ರಾಯಚೂರಿನಲ್ಲಿ ಅಂತ. ಎಲ್ಲಿ ಶರಣ್ ಪ್ರಕಾಶ್ ಬರೆದಿದ್ದೀನ? ಇಲ್ಲ ಬರದೆ ಬರೀಲಿಲ್ಲ. ಅನೇಕ ಲೆಟರ್ಗಳು ಬರದೆ ನಾನು. ಆದ್ರೆ ಏನ್ ಗೊತ್ತಾ, ಈ ಕೇಂದ್ರ ಸರ್ಕಾರ ಅಂತಂದ್ರೆ ರಾಜ್ಯ ಸರ್ಕಾರಗಳಿಗೂ ಉತ್ತರ ಕೊಡಬಾರದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟವ್ರು. ನಾ ಪತ್ರ ಬರೆದ್ರು ಕೂಡ ಆಸ್ ಎ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ಐ ರಿಟರ್ನ್ ನಂಬರ್ ಆಫ್ ಲೆಟರ್ಸ್ ಟು ಗವರ್ಮೆಂಟ್ ಆಫ್ ಇಂಡಿಯಾ ಟು ಮಿನಿಸ್ಟರ್ಸ್, ಸೋ ಫಾರ್ ಐ ಹ್ಯಾವ್ ನಾಟ್ ರಿಸೀವ್ಡ್ ಎನಿ ರಿಪ್ಲೈ.
ಅದು ಸ್ಟೆಪ್ ಮದರ್ಲಿ ಆಟಿಟ್ಯೂಡ್ ಇಲ್ವೋ, ನೆಗ್ಲಿಜ್ ತಿರಸ್ಕಾರ ಮನೋಭಾವನ ಇಲ್ವೋ ಇದು? ಅನ್ನಭಾಗ್ಯ ಇಲ್ಲಿ ನಮ್ಮ ಮುನಿಯಪ್ಪನವರು ಇದ್ದಾರೆ, ಕೆ ಎಚ್ ಮುನಿಯಪ್ಪನವರು, ನಾವು 10 ಕೆಜಿ ಆಹಾರ ಧಾನ್ಯಗಳನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟಿದ್ದು. ಅಕ್ಕಿನೇ ಕೊಡ್ತೀವಿ ಅಂತ ಹೇಳಿದಿಲ್ಲ, ಆಹಾರ ಧಾನ್ಯಗಳು ಕೊಡ್ತೀವಿ ಅಂತ ಹೇಳಿದ್ದು. 5 ಕೆಜಿ ಕೊಡ್ತಾ ಇದ್ದಾರೆ, ಇನ್ನು 5 ಕೆಜಿ ನಾವು ಎಕ್ಸ್ಟ್ರಾ ಕೊಡ್ತೀವಿ. ಯಾಕಂತಂದ್ರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಡವರು, ಎಲ್ಲ ಜಾತಿ ಬಡವರು, ಇಂಥ ಜಾತಿ ಬಡವರಲ್ಲ, ಇಂಥ ಧರ್ಮದವರು, ಇಂಥ ಜಾತಿಯವರು ಅಂತಲ್ಲ, ಎಲ್ಲ ಜಾತಿ ಬಡವರು, ಬಡವರೇ ಒಂದು ಕ್ಲಾಸ್, ಅವರು 2 ಹೊತ್ತು ಊಟ ಮಾಡಲೇಬೇಕು, ಹೊಟ್ಟೆ ತುಂಬ ಊಟಲೇ ಮಾಡಲೇಬೇಕು ಅಂತೇಳಿ ನಾವು 5 ಕೆಜಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಹೇಳಿದ್ದು. ಕೊಡಬೇಕ ಬೇಡ, ಕೇಂದ್ರ ಸರ್ಕಾರ ಅಕ್ಕಿ ಇಟ್ಕೊಂಡು ಕೊಡಲಿಲ್ಲ ನಮಗೆ. ಇವರು ಹೋಗಿ ಭೇಟಿ ಮಾಡಿದರು ಕೆ ಎಚ್ ಮುನಿಯಪ್ಪನವರು, ದುಡ್ಡು ಕೊಡ್ತೀವ್ರಿ, ಫ್ರೀಯಾಗಿ ಕೊಡಬೇಡ್ರಿ, 1 ಕೆಜಿಗೆ 34 ರೂಪಾಯಿ ಕೊಡ್ತೀವಿ, ಕೊಡ್ರಿ ನಮಗೆ ಅಕ್ಕಿನ ಅಂತಂದ್ರೆ ಕೊಡಲಿಲ್ಲ. ರಾಜಕೀಯ ಮಾಡಿಬಿಟ್ರು, ಅದರಲ್ಲಿ ರಾಜಕೀಯ ಮಾಡಿಬಿಟ್ರು. ಆದರೂ ನಾವು ಸುಮ್ಮನಾಗ್ಲಿಲ್ಲ, 170 ರೂಪಾಯಿ ಪ್ರತಿಯೊಬ್ಬರಿಗೆ ಪ್ರತಿ ತಿಂಗಳು 170 ರೂಪಾಯಿ ಕೊಡ್ತಾ ಇದ್ದೀವಿ. ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ ಏಮೇಲೆ? ಆಮೇಲೆ ಈ ಇವರು ಬಿಜೆಪಿಯವರು ಏನ್ ಹೇಳ್ತಾರೆ, ಬಿಟ್ಟಿ ಭಾಗ್ಯಗಳು. ಏನಾಗಂದ್ರೆ ಬಿಟ್ಟಿ ಭಾಗ್ಯಗಳು ಅಂದ್ರೆ 2,000 ರೂಪಾಯಿ ಕೊಡೋದು ಬಿಟ್ಟಿ ಭಾಗ್ಯನಾ? ಬಡವರಿಗೆ ಫ್ರೀಯಾಗಿ ಬಸ್ನಲ್ಲಿ ಹೋಗ್ರಿ, ಆ ಉಳಿದ ದುಡ್ಡನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಳ್ರಿ ಅಂದ್ರೆ ಬಿಟ್ಟಿ ಭಾಗ್ಯನಾ? ಹೊಟ್ಟೆ ತುಂಬ ಊಟ ಮಾಡಿ ಏನಾದ್ರು ಬಿಟ್ಟಿ ಭಾಗ್ಯನಾ? ವಿದ್ಯುತ್ ಶಕ್ತಿ ಫ್ರೀಯಾಗಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ಯುವಕರಿಗೆ 2 ವರ್ಷ ಕೆಲಸ ಇಲ್ದೇದವರಿಗೆ, ನಿರುದ್ಯೋಗಿಗಳಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡ್ತೀವಿ ಅಂತಂದ್ರೆ ಬಿಟ್ಟಿ ಭಾಗ್ಯನಾ? ನೋಡಿ ಹೆಂಗೆ ಎಷ್ಟು ಲಘುವಾಗಿ ಮಾತಾಡ್ತಾರೆ, ಎಷ್ಟು ತುಚ್ಛವಾಗಿ ಮಾತಾಡ್ತಾರೆ. ಇವರಿಗೆ ಪಾಠ ಕಲಿಸ್ಬೇಕ ಬೇಡ? ಈ ರಾಜ್ಯದ ಜನ ಬುದ್ಧಿ ಕಲಿಸ್ಬೇಕ ಬೇಡ? ಬಿಟ್ಟಿ ಭಾಗ್ಯ, ಅದಕ್ಕೆಲ್ಲ ದುಡ್ಡು ಖರ್ಚು ಮಾಡಿಬಿಟ್ಟಿದ್ರೆ. ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ಭಾಗ್ಯಗಳನ್ನ, ಈ ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ, ಮಾಡಿಬಿಟ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ದಿವಾಳಿ ಆಗ್ಬಿಡ್ತದೆ. ನಾವು 8 ತಿಂಗಳೊಳಗಡೆ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿ ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ಸುಭದ್ರವಾಗಿ ಇಟ್ಟಿದ್ದೇವೆ. ಏನ್ ಮಾಡಿದ್ದೀವಿ? ರಾಜ್ಯದ ಆರ್ಥಿಕ ಪರಿಸ್ಥಿತಿ ರಾಜ್ಯವನ್ನ ದಿವಾಳಿ ಆಗಕ್ಕೆ ಬಿಟ್ಟಿಲ್ಲ. ಇದೇ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ಲ, ಸಾಲ ಎಷ್ಟಿತ್ತು ಗೊತ್ತಾ? ಇವ್ರು ಬರಕ್ಕೂ ಮುಂಚಿತವಾಗಿ ಎಷ್ಟ್ರಿ ಹನುಮಂತಯ್ಯನವ್ರೆ? ಇಲ್ಲ, 180 ಲಕ್ಷ ಕೋಟಿ, 54 ಲಕ್ಷ ಇತ್ತು ಸ್ವಾತಂತ್ರ್ಯ ಬಂತವಿಂದ. ಎಷ್ಟು ಲಕ್ಷ ಇತ್ತು? 54 ಲಕ್ಷ. ಟುಡೇ ಇಂದ್ರ ನಿಮ್ಮ ನಿರ್ಮಲಾ ಸೀತಾರಾಮ್ ಬಜೆಟ್ ಘೋಷಣೆ ಮಾಡಿರೋದು ಈ ವರ್ಷದ ಕೊನೆಗೆ 180 ಲಕ್ಷ ಕೋಟಿ, 180 ಲಕ್ಷ ಕೋಟಿ ಅಂತಂದ್ರೆ ಇವ್ರು ಬಂದ್ಮೇಲೆ 10 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ರು? 54 - 180 ಎಷ್ಟಾಯ್ತು? 126, ಎಷ್ಟು? ಸುಮಾರು 130 ಲಕ್ಷ ಕೋಟಿ ಸಾಲವನ್ನ ಮಿಸ್ಟರ್ ನರೇಂದ್ರ ಮೋದಿ ಮಾಡಿದ್ದಾರೆ. ದಿವಾಳಿ ಆಗಿರೋದು ಕರ್ನಾಟಕನ? ನರೇಗಾ ಅದು ದುಡ್ಡು ಕೊಟ್ಟಿಲ್ಲ. ಏನಪ್ಪ ಇಲ್ಲ, ಪ್ರಿಯಾಂಕಾಗೆ ಬಂದಿಲ್ವಾ? ಪ್ರಿಯಾಂಕ್ ಹಾ
ಈ ತರ ಇಷ್ಟೊಂದು ಅನ್ಯಾಯ ಅನೇಕ ವಿಧಗಳು ಎಲ್ಲರೂ ಹೇಳಕ್ ಹೋಗಲ್ಲ, ಅನ್ಯಾಯ ಆಗಿರೋದನ್ನೆಲ್ಲ ಮೇಜರ್ ಆಗಿ ಹೇಳಿದ್ದೀನಿ ಅಷ್ಟೇ. ಆಮೇಲೆ ಈ ಸೆಸ್ ಮತ್ತು ಸರ್ಚಾರ್ಜ್ ಅಂತ ಹಾಕ್ತಾರೆ, ಸೆಸ್ ಮತ್ತೆ ಸರ್ಚಾರ್ಜ್. ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಸೆಸ್ ಸರ್ಚಾರ್ಜ್ 140,000 crore ಇತ್ತು. ಎಷ್ಟಿತ್ತು? 140,000 crore. 2023-2024 ಸೆಸ್ ಸರ್ಚಾರ್ಜ್ 552,000 crore. 5,52,000. ಇಟ್ ವಾಸ್ ಇನ್ 2014-15 1,40,000 crore. ಟುಡೇ ದಿಸ್ ಇಯರ್ ಇಟ್ ಈಸ್ 5,52,000 crore. ಎಷ್ಟು ಬರಬೇಕು? ಅಲ್ಲ ಇದು ನರೇಗಾ 700 crore ನರೇಗಾದಲ್ಲಿ ಬರಬೇಕು, ಕೊಟ್ಟಿಲ್ಲ. ಆಮೇಲೆ 150 ದಿನ ಮಾಡಿ ಅಂತ ಹೇಳಿದ್ದು ಬರಗಾಲದಲ್ಲಿ ರಿಕ್ವೆಸ್ಟ್ ಮಾಡೋದು. 5 ತಿಂಗಳಾಯ್ತು, ಇವತ್ತವರೆಗೆ 150. ಇಟ್ಸ್ ಎ ಮ್ಯಾಂಡೇಟರಿ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಇವತ್ತವರೆಗೆ ಕೊಡಲಿಲ್ಲ. ಬರಗಾಲ ಇದು ಶುಡ್ ಯು ನಾಟ್ ಕಾಲ್ ಇಟ್ ಎಸ್ ಎ ಸ್ಟೆಪ್ ಮೊದಲ ಆಟಿಟ್ಯೂಡ್ ಮೀಟೆಡ್ ಔಟ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಟು ಕರ್ನಾಟಕ. ಅವರ್ ಹೆಸಿಟೇಷನ್, ವೈ ದಿಸ್ ಹಿಸ್ಟಾರಿಕಲ್ ಹೆಸಿಟೇಷನ್ ಈಸ್ ಬಿಕಾಸ್ ಆಫ್ ದಿಸ್ ಫ್ಯಾಕ್ಟರ್. ಗೊತ್ತಾಯ್ತಲ್ಲ, ಅದಕ್ಕೋಸ್ಕರ ಇಡೀ ಮಂತ್ರಿಮಂಡಲ ಎಲ್ಲ ಶಾಸಕರು ಎಲ್ಲ ಸಂಸತ್ ಸದಸ್ಯರು ಇವತ್ತು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆದಿದ್ದೇವೆ. 16ನೇ ಹಣಕಾಸಿನ ಆಯೋಗದಲ್ಲಿ ಮತ್ತೆ ಇದು ರಿಪೀಟ್ ಆಗಬಾರದು, 15ನೇ ಹಣಕಾಸಿನ ಆಯೋಗದ ಮಾನದಂಡಗಳನ್ನು ಬದಲಾವಣೆ ಮಾಡತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು, ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕು. ಈಗಾಗಿರ್ತಕ್ಕಂಥ 187,000 crore ಏನ್ ನಷ್ಟ ಆಗಿದೆ ಕರ್ನಾಟಕಕ್ಕೆ, ಅದನ್ನ ತುಂಬಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ಒತ್ತಾಯವನ್ನು ಮಾಡಿ ನಿಮ್ಮೆಲ್ಲರ ಪರವಾಗಿ ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಕರ್ನಾಟಕದ 7 crore ಜನರ ಪರವಾಗಿ ಒತ್ತಾಯವನ್ನು ಮಾಡ್ತೇನೆ. ಐ ಹೋಪ್ ದಟ್ ಐ ಹ್ಯಾವ್ ಕ್ಲಾರಿಫೈಡ್ ಮೈಸೆಲ್ಫ್ ಆನ್ ಆಲ್ ಆಸ್ಪೆಕ್ಟ್ಸ್. ಹಾಗಿದೆ ಹಾಗಿದೆಯಲ್ಲ, ಅದರಿಂದ ನಿಮ್ಮೆಲ್ಲರಿಗೂ ಕೂತ್ಕೊಳ್ರಿ, ಎಲ್ಲ ಕೂರ್ರಿ ಪ್ಲೀಸ್. ರವಿಶಂಕರ್ ಕೂತ್ಕೋ. ಅದರಿಂದ ನಿಮ್ಮೆಲ್ಲರಿಗೂ ಬೆಂಗಳೂರಿನಿಂದ ಇಲ್ಲಿ ಬಂದು ಈ ಧರ್ಣದಲ್ಲಿ ಭಾಗಿಯಾದದಕ್ಕೆ ನಿಮ್ಮೆಲ್ಲರಿಗೂ ನಾನು ಸರ್ಕಾರದ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. This video presented by Inspire Global Group Institute. Learn to succeed. Institute offers a wide range of professional and technical courses. Currently offering 20% discounts. Visit for details and free career counseling at MG Road, Adarsh Nagar, Kalburgi.